ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇದೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ತಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಕ್ಷೇತ್ರದ ಜನಪ್ರತಿನಿಧಿಯ ಜನನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಳಿಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ತಮ್ಮೆಲ್ಲರ ಸಮ್ಮುಖದಲ್ಲಿ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ india.com ಅಟ್ ಸೋಶಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ತುಮಕೂರು ಜಿಲ್ಲೆಯ ಪಾವಗಡ ತಾಲ್ಲೂಕಿನ ವದನಕಲ್ಲು ಗ್ರಾಮ ಪಂಚಾಯಿತಿಯ ಕ್ಯಾತಗನಹಳ್ಳಿ ವಾರ್ಡ್ ನಂಬರ್ ವಾರ್ಡಲ್ಲಿ 2015 ರಿಂದ 20 ಅವಧಿವರೆಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಜನ ಅಪೇಕ್ಷೆ ಪ್ರಕಾರ 2020-21 ನೇ ಅವಧಿಯಲ್ಲಿ ನಡೆಯಲಿರುವ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಜನ ಅಪೇಕ್ಷೆ ಪ್ರಕಾರ ಮತ್ತೊಮ್ಮೆ ಸದಸ್ಯರಾಗುವ ಸಾಧ್ಯತೆಗಳನ್ನು ಹೊಂದಿರುವಂತಹ ಶ್ರೀಮತಿ ನಾಗಮ್ಮ ಮತ್ತು ಅವರ ಯಜಮಾನರಾದ ಸುಮಾರು 1997 ನೇ ಇಸ್ವಿದಿಂದಲೇ ಸತತವಾಗಿ ಜನಸೇವೆಗಳಲ್ಲಿ ತೊಡಗೊಂಡಿರತಕ್ಕಂತಹ ಮಾಜಿಯಲ್ಲಿ ಎಸ್ಡಿಎಂಸಿ ಸದಸ್ಯರು ಇತರ ಹಲವಾರು ಹುದ್ದೆಗಳಿಂದ ಜೆಡಿಎಸ್ ಪಕ್ಷದಿಂದ ಕಾರ್ಯಕರ್ತರಾಗಿ ಸೇವೆಗಳನ್ನು ಸಲ್ಲಿಸುತ್ತಾ ಬಂದಿರುವಂತಹ ಸನ್ಮಾನ್ಯ ಶ್ರೀ ನಾಗರಾಜ ಎಚ್ ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಈ ದಂಪತಿಗಳಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ india.com ಅಟ್ ಸೋಶಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಮೇಡಮ್ ಅವರೆ ಪ್ರಥಮ ಬಾರಿ ನಾನು ನಿಮ್ಮ ಕಡೆ ಬರ್ತಾ ಇದ್ದೇನೆ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಕೊಡಬೇಕಂತ ಕೇಳಿಕೊಳ್ಳುತ್ತೇನೆ ನಮ್ಮ ಹೆಸರು ನಾಗಮ್ಮ ನಮ್ಮ ತಾಯಿ ಹೆಸರು ರತ್ನಮ್ಮ ನಮ್ಮ ಅಪ್ಪನ ಹೆಸರು ರಾಮದಾಸಪ್ಪ ನಾವು ವದನಕಲ್ಲು ಗ್ರಾಮ ಪಂಚಾಯತಿದಿಂದ ಮೆಂಬರ್ ಆಗಿದ್ದೀವಿ ಯಾರ ಯಾವದಿಯಲ್ಲಿ ತಾವು ಸದಸ್ಯರಾಗಿದ್ದೀರಿ ಮೇಡಮ್ ಈ ಬಾರಿ 2015 ರಿಂದ 20 ರಲ್ಲೇ ತಾವು ಸದಸ್ಯರಾಗಿದ್ದೀರಿ 2000 ರಿಂದ 20 ರವರೆಗೂ ಇದು ಮಾಡ್ತಾ ಇದ್ದೀರಿ ಸದಸ್ಯರಾಗಿದ್ದ ನಮ್ಮ ಯಜಮಾನರ ಹೆಸರು ನಾಗರಾಜ ಅವರಿಬ್ಬರು ನಾವು ಇಬ್ಬರು ಒಟ್ಟಿಗೆ ಇದು ಮಾಡ್ಕೊಂಡು ಹೋಗ್ತೀವಿ ಸರ್ ಅಂದ್ರೆ ಜನರ ಕೆಲಸಕ್ಕೆ ತಮ್ಮ ಯಜಮಾನರು ಕೂಡ ತಮಗೆ ಸಪೋರ್ಟ್ ಕೊಟ್ಟು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಸರ್ ಸರಿ ಯಾವ ಗ್ರಾಮ ಪಂಚಾಯಿತಿಯಲ್ಲಿ ತಾವು ನಿಂತಿದ್ದೀರಿ ಮೇಡಮ್ ಅವರ ನಾವು ಅದಕಲ್ ಗ್ರಾಮ ಪಂಚಾಯಿತಿಯಿಂದ ಸರ್ ಯಾವ ವಾರ್ಡ್ ಯಾವೂರಿಂದ ಇದು ಮಾಡಿದ್ರು ನಾವು ಕ್ಯಾತಕನಹಳ್ಳಿ ಇದ್ದೆ ಹೌದಾ ಇದಕ್ಕಿಂತ ಮುಂಚೆ ಏನಾದರೂ ರಾಜಕೀಯ ಜೀವನದಲ್ಲಿ ಇದ್ರಾ ನೀವು ಇದೇ ಫಸ್ಟ್ ಇಲ್ಲ ಸರ್ ಇದೇ ಫಸ್ಟ್ ಸರ್ ಇದೇ ಫಸ್ಟ್ ತಮ್ಮ ಯಜಮಾನರು ತಮ್ಮ ಎಲ್ಲಾ ಕೆಲಸ ಕಾರ್ಯಗಳಿಗೂ ಸಹಕಾರ ಇದ್ದಾರ ಇಬ್ರು ಸಹಕರಿಸಿದಾರ ಹೌದು ಸರ್ ತುಂಬಾ ಸಂತೋಷ ಆಯ್ತು ಮೇಡಮ್ ಅವರೇ ತಮ್ಮ ಯಜಮಾನರು ಕೂಡ ನಮ್ಮ ಉಪಸ್ಥಿತಿಯಲ್ಲಿ ಇದ್ದಾರೆ ನೇರವಾಗಿ ಅವರ ಹತ್ರ ಕೆಲವೊಂದು ವಿಚಾರಗಳಿಗೆ ನಾನು ಹೋಗ್ತಾ ಇದ್ದೇನೆ ಸರ್ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಸರ್ ನಾವು 97 ರಿಂದನೂ ನಾವು ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಸರ್ 97 ರಿಂದ ನಾವು ಸಮಾಜ ಸೇವೆ ಮಾಡಿ ನಾವು 2015 ರವರೆಗೆ ನಾವು ಜನ ಸೇವೆ ಮಾಡಿದ್ದಕ್ಕೆ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಜನರಲ್ಲೆಲ್ಲ ಜನ ಮೇರೆಗೆ ಒತ್ತಾಯಕ್ಕೆ ನಮ್ಮನ್ನ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಮಾಡಿದ್ದಾರೆ ನಾವು ಸ್ವಲ್ಪ ಅಭಿವೃದ್ಧಿ ಕೆಲಸ ನಾವು ಮಾಡಿದ್ದೀವಿ ಸರ್ ತಮ್ಮ ಹೆಸರು ಏನಿದೆ ಸರ್ ನಮ್ಮ ಹೆಸರು ನಾಗರಾಜ್ ಅಂತ ನಮ್ಮ ತಂದೆ ಹೆಸರು ಹನುಮಪ್ಪ ನಮ್ಮ ತಾಯಿ ಹೆಸರು ಲಕ್ಷ್ಮಮ್ಮ ಅಂದ್ರೆ ತಾವು ರಾಜಕೀಯ ಜೀವನ ಮತ್ತೆ ಸಾಮಾಜಿಕ ಸೇವೆಗಳು 97 ರಿಂದ ಪ್ರಾರಂಭಿಸಿದ್ದೀರಿ ಹೌದು ಕರೆಕ್ಟ್ ತಾವು ಹೇಳಿರೋ ಪ್ರಕಾರ ಮೀಸಲಾತಿ ಬಂದಿರದಂತ 2015 ರಲ್ಲಿ ತಮ್ಮ ಧರ್ಮ ಪತ್ನಿ ಅವರಿಗೂ ನಿಲ್ಸಿರೋದಾದ್ರೆ ತಮ್ಮ ಜನನೇ ತಮಗೆ ಒತ್ತಾಯಿಸಿದ್ದಾರೆ ಹೇಳಿದ ಪ್ರಕಾರ ಹೌದು ಸರ್ ಜನ ಒತ್ತಾಯ ಮೇರೆಗೆ ನಾವು ನಿಂತು 97 ರಿಂದ ರಾಜಕೀಯ ಜೀವನ ಗ್ರಾಮ ಪಂಚಾಯತಿ ಬರೋಕ್ಕಿಂತ ಮಧ್ಯದಲ್ಲಿ ತಾವು ಏನೇನು ಹುದ್ದೆದಲ್ಲಿ ಇದ್ರಿ ಏನೇನು ಸೇವೆಗಳನ್ನು ಸಲ್ಲಿಸಿದ್ರಿ ಸರ್ ನಾವು ನಮ್ಮ ದೇವಸ್ಥಾನದಲ್ಲಿ ಅಧ್ಯಕ್ಷರಾಗಿದ್ವಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಧ್ಯಕ್ಷರಾಗಿದ್ದೆ ತಿರು ಮತ್ತೆ ಗ್ರಾಮ ಪಂಚಾಯತಿ ಮೆಂಬರ್ ಆದಮೇಲೆ ನಮ್ಮ ಮಿಸ್ಸಸ್ ಅವರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ರು ಮೆಂಬರ್ ಆದಮೇಲೆ ನಾವು ಎಸ್ಡಿಎಂಸಿ ಸದಸ್ಯರಾಗಿದ್ವಿ ನೀವು ನಾವು ನಿಮಗೂ ಸದಸ್ಯರು ಆಗಿದ್ರೆ ಹೌದು ಸರಿ ಹಾಗಾದ್ರೆ
ತಮ್ಮ ಗ್ರಾಮಸ್ಥರಿಗೆ ತಮ್ಮ ಧರ್ಮಪತ್ನಿ ಅವರು ಸದಸ್ಯರ ಆದ್ಮೇಲೆ 15 ರಿಂದ ಈಗ ಅವಧಿ ಮುಗಿದಿದೆ 20 ವರೆಗೂ ಹೌದು ಸರ್ 5 ವರ್ಷ ಸತತವಾಗಿ ಸೇವೆಗಳನ್ನು ಸಲ್ಲಿಸಕೊಂಡ ಅವಕಾಶ ಇತ್ತು ಹೌದು ಸರ್ ಏನೇನ ಅಭಿವೃದ್ಧಿಗಳನ್ನು ಮಾಡಿದ್ರು ಸರ್ ನಾವು ಕಾಮಗಾರಿಗಳು ನಾವು ಅಂಗನವಾಡಿ ಕಟ್ಟಡ ಮಾಡಿದ್ದೀವಿ ಅಂಗನವಾಡಿಗೆ ನಮ್ಮ ಸ್ವಂತ ಜಾಗ ಕೊಟ್ಟಿದ್ದೀವಿ ಓ ಹೋ ಹೋ ತಿರ್ಗಾ ಕುಡಿಯ ನೀರು ಬೋರ್ವೆಲ್ ಹಾಕಿಸಿದ್ವಿ ನಾಲ್ಕು ನಾವು ನಮ್ಮ ಜೊತೆ ರಾಜಂತ ನಾಗರಾಜಂತ ಇದ್ದಾರೆ ಅವರು ನಾವು ಸೇರಿ ಕಾಮಗಾರಿಗಳು ಸುಮಾರು ಕೆಲಸ ಮಾಡಿದ್ವಿ ಅಭಿವೃದ್ಧಿ ಕೆಲಸ ಸ್ವಚ್ಛತೆ ಆಗಲಿ ಸರಂಡಿ ವ್ಯವಸ್ಥೆ ಆಗಲಿ ನೀರಿನ ಕುಡಿಯ ನೀರಿನ ಕಾಮಗಾರಿ ಆಗಲಿ ಎಲ್ಲಾ ಕೆಲಸನೂ ನಾವು ಸ್ವಚ್ಛತವಾಗಿ ನಾವು ಮಾಡಿದ್ವಿ ಅಂದ್ರೆ ತಮ್ಮ ಧರ್ಮಪತ್ನಿ ಅವರು ಮತ್ತೆ ರಾಜು ಅವರು ಎರಡು ಜನ ಸದಸ್ಯರಾಗಿದ್ದಾರೆ ಹೌದು ಹೌದು ಬೋರ್ಗಳು ಹಾಕಿಸಿದ್ದೀನಿ ಅಂತ ಇದ್ದೀರಾ ಯಾವ ಯಾವ ಸ್ಥಾನಗಳಲ್ಲಿ ಯಾವ ಯಾವ ಜಾಗದಲ್ಲಿ ಬೋರ್ಗಳು ಎಷ್ಟು ಬೋರ್ಗಳನ್ನು ಟೋಟಲಿ ಹಾಕಿಸ್ಕೊಂಡಿದ್ದೀರಾ ಇಬ್ರು ಸೇರಿ ಸರ್ ನಾಲ್ಕು ಬೋರ್ ಹಾಕಿಸಿದ್ವಿ ಸರ್ ಎಲ್ಲೆಲ್ಲಿ ಸರ್ ನಮ್ಮ ದೇವಸ್ಥಾನ ಕಾಂಪೌಂಡ್ ಅಲ್ಲಿ ಒಂದು ಬೋರ್ ಹಾಕಿಸಿದ್ವಿ ಯಾವ ದೇವಸ್ಥಾನ ಲಕ್ಷ್ಮಿ ನರಸಿಂಹ ಸ್ವಾಮಿ ಲಕ್ಷ್ಮಿ ದೇವಸ್ಥಾನ ಹೌದು ಸರ್ ತಿರ್ ಇದರಲ್ಲಿ ಕೋಳಿಯಮ್ಮ ಗುಡಿತಾಗ ಒಂದು ಬೋರ್ ಹಾಕಿಸಿದ್ವಿ ಸರ್ ತಿರ್ ಅಲ್ಲಿ ಆ ಕಡೆ ಇಲ್ಲಿ ಈರಪ್ಪನ ಗುಡಿತಾಗ ಒಂದು ಬೋರ್ ಹಾಕಿಸಿದ್ವಿ ಸರ್ ತಿರ್ಗ ಈ ಕಡೆ ಕಲ್ಲಾರ ಅಂತಂದ ಇದೆ ಅಲ್ಲಿ ಒಂದು ಬೋರ್ ಹಾಕಿಸಿದ್ವಿ ನಾಲ್ಕು ಬೋರ್ ಬೋರ್ಗಳನ್ನು ನಾಲ್ಕು ಜನ ಹಾಕಿಸ್ಬಿಟ್ಟಿದ್ದೀರಾ ಅದಕ್ಕೆ ಸಿಸ್ಟಮ್ ಗಳನ್ನು ಏನಾದ್ರು ಕಟ್ಟಿಸಿದೀರಾ ಅಥವಾ ಹಳೆ ಸಿಸ್ಟಮ್ ಗೆ ಕನೆಕ್ಷನ್ ಮಾಡಿದೀರಾ ಅಥವಾ ಪೈಪ್ ಲೈನ್ ಮುಖಾಂತರ ಮನೆ ಮನೆಗೆ ನೀರು ಬಂದಿದೆಯಾ ಸರ್ ಪೈಪ್ ಲೈನ್ ಮುಖಾಂತರ ಮನೆ ಮನೆಗೆ ನೀರು ಬಂದಿದೆ ನೀರು ಬಂದಿದೆ ಸಿಸ್ಟಮ್ ಯಾವುದು ವರ್ಲ್ಡ್ ಸಿಸ್ಟಮ್ ಯಾವುದು ಇಲ್ಲ ಸರ್ ಕರೆಂಟ್ ಇಲ್ಲ ಅಂತಂದ್ರೆ ಮತ್ತೆ ತೊಂದರೆ ಆಗುತ್ತಲ್ವಾ ಏನಾದರೂ ಸ್ಟೋರ್ ಆಗಲಿಲ್ಲ ಅಂದ್ರೆ ನೀರು ಇಲ್ಲ ಸರ್ ಓವರ್ ಟ್ಯಾಂಕ್ ಬರ್ತಾ ಇದೆ ಸರ್ ಹೈ ಟ್ಯಾಂಕ್ ಇದೆ ಓವರ್ ಟ್ಯಾಂಕ್ ಇದೆ ಓವರ್ ಟ್ಯಾಂಕ್ ಇದೆ ಆಹಾ ಹಾಗಾದ್ರೆ ಓವರ್ ಟ್ಯಾಂಕ್ ಬರ್ತಾ ಸಮಸ್ಯೆ ಇಲ್ಲ ಸರಿ ವ್ಯವಸ್ಥೆಗಳನ್ನು ಸ್ವಚ್ಛತೆ ವಿಚಾರ ಬಂದಾಗ ಸ್ವಚ್ಛತೆಗಾಗಿ ತಾವು ತಮ್ಮ ಧರ್ಮಪತ್ನಿ ಅವರು ಮತ್ತೆ ಇನ್ನೊಬ್ಬರು ಸದಸ್ಯರಾಗಿರ್ತಕ್ಕಂತವರು ಇಬ್ರು ಸೇರ್ಕೊಂಡಿ ತಾವು ಸ್ವಚ್ಛತೆಗೆ ಕಾಪಾಡಿಸೋಕ್ಕೋಸ್ಕರ ಏನೇನು ಮಾಡಿದ್ದೀರಾ ಏನು ಸ್ವಚ್ಛತೆ ತಂದಿದ್ದೀರಾ ಸರ್ ಏನು ಸ್ವಚ್ಛತೆ ಅಂದ್ರೆ ಸರಂಡಿ ವ್ಯವಸ್ಥೆ ಮಾಡಿದ್ದು ಸರ್ ಸರಂಡಿ ಕ್ಲೀನ್ ಮುಂಚೆ ಇರ್ಲಿಲ್ವಾ ಸರ್ ಇತ್ತು ಸರ್ ಅದು ಕೊಳೆ ಸರಂಡಿ ಅಂತ ಇದೆಲ್ಲ ಅಂದ್ರೆ ಬ್ಲಾಕ್ ಆಗಿತ್ತು ಬ್ಲಾಕ್ ಆಗಿತ್ತು ಅದೆಲ್ಲ ಕ್ಲೀನ್ ಮಾಡೋದು ರಸ್ತೆ ಕ್ಲೀನ್ ಮಾಡೋದು ಸರ್ ಇದು ಶೌಚಾಲಯ ಮಾಡಿಸಿದ್ವಿ ಒಂದು 50 ಒಂದು 100 ಮಾಡಿದ್ವಿ ಸರ್ ಅಂದಾಜು ಅಂದಾಜು ಹೆಚ್ಚು ಕಡಿಮೆ 100 ಆಗಿದೆ 100 ಆಗಿದೆ ಸರ್ ಎಷ್ಟು ಶೇಕಡಾ ಮುಗಿದಿದೆ ಅಂದ್ರೆ ಏನಾರ ಇನ್ನು ಮಾಡ್ಸೋದು ಬಾಕಿ ಇದೆಯಾ ಅಥವಾ 100% ಮುಗಿತಾ ಸರ್ ಇನ್ನ 100% ಮುಗಿದಿದೆ ಒಂದು 10% ಅಂದ್ರೆ 90% ಮುಗಿದಿದೆ 90% ಮುಗಿದಿದೆ ಸರ್ ಇನ್ನು 10% ಬಾಕಿ ಇದೆ 10% ಬಾಕಿ ಇದೆ ಸರ್ ವಿದ್ಯುತ್ ದೀಪ ವಿಚಾರ ಬಂದ್ರೆ ಎಲ್ಲಾ ಕಡೆ ವಿದ್ಯುತ್ ಪೋಲ್ ಗಳನ್ನು ಇಲ್ದಿರೋ ಜಾಗದಲ್ಲಿ ಹೊಸ ಪೋಲ್ ವಿದ್ಯುತ್ ದೀಪ ಲೈನ್ ಟ್ರಾನ್ಸ್ಫಾರ್ಮರ್ ಟಿಸಿಗಳು ಅಥವಾ ಸಾರ್ವಜನಿಕರಿಗೆ ನಿರಂತರ ಜ್ಯೋತಿ ಇಂತಹ ಕಾಮಗಾರಿಗೆ ಏನು ಮಾಡಿದ್ವು ಸರ್ ನಿರಂತರ ಜ್ಯೋತಿ ಅವರು ಮಾಡಿದ್ದಾರೆ ಸರ್ ನಿರಂತರ ಯಾವಾಗೂ ವಿದ್ಯುತ್ ದೀಪವನ್ನು ಕಂಟಿನ್ಯೂ ಆಗಿ ಎಲ್ಲ ಇದು ಮಾಡಿದ್ವು ಸರ್ ಒಂದು ಇದು ಮಾಡಿದ್ವು ಸರ್ ಫಿಲ್ಟರ್ ಟಿಸಿ ಏನೋ ಹಾಕ್ಸಿಲ್ವಾ ಟಿಸಿ ಇನ್ನ ಹಾಕ್ಸಿಲ್ಲ ಸರ್ ಟಿಸಿ 2013 ಅಲ್ಲಿ ಬಂದಿತ್ತು ಸರ್ ಟಿಸಿ ಆಲ್ರೆಡಿ ಇತ್ತು ಇಲ್ಲಿ ಹೌದು ಸರ್ ಟಿಸಿ ಆಲ್ರೆಡಿ ಇತ್ತು ಟಿಸಿ ಅನ್ನು ಹಾಕಿಲ್ಲ ಇದ್ಮೇ ಆಗಿಲ್ಲ ಸರ್ ನಾವು ವಿದ್ಯುತ್ ಕಂಬಗಳು ವಿದ್ಯುತ್ ದೀಪಗಳು ಸ್ವಚ್ಛತೆ ಸರಂಡಿ ವ್ಯವಸ್ಥೆ ಒಂದು ವಿದ್ಯುತ್ ದೀಪ ಏನಾರ ಕೆಟ್ಟೋದ್ರೆ ತಕ್ಷಣ ಅಲ್ಲಿಗೆ ಸರ್ವಿಸ್ತಿದ್ದೀರಾ ಮಾಡಿಸಿದ್ವಿ ಕತ್ಲಲ್ಲಿ ಇಲ್ಲ ಊರು ಇಲ್ಲ ಸರ್ ನೋಡಿ ರಾಜ್ಯ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮತ್ತೆ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಒಂದು ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿದ್ದರು ಪ್ರತಿಯೊಂದು ಹಳ್ಳಿಗಳಲ್ಲಿ ತೀರಾ ಕಡಬಡ ಜನರಿಗೆ ಆಶ್ರಯ ಯೋಜನೆ ಅಂತ ಹೇಳ್ಬಿಟ್ಟು ಒಂದು ಮನೆ ವಿತರಣೆಗಳು ತೀರಾ ಕಡಬಡ ಜನರಿಗೆ SC ST ಯಲ್ಲಿ ಇರ್ತಕ್ಕಂಥವರಿಗೆ ಹಿಂದುಳಿದಿರದಂಥ ವರ್ಗಗಳಿಗೆ ಮನೆ ವಿತರಣೆಗಳನ್ನು ಗುಡಿಸಲು ಮನೆಯಲ್ಲಿ ಇರ್ತಕ್ಕಂಥವ್ರು ಬಾಡಿಗೆ ಇರ್ತಕ್ಕಂಥವ್ರು ಜಾಗ ಇದ್ರು ಕಟ್ಟಕ್ಕೆ ಆಗ್ತಾ ಇಲ್ದಿರೋದಂಥ ಜನರಿಗೆ ಒಂದು ಮನೆಗಳನ್ನು ಕಟ್ಟಿಸ್ಕೊಡ್ಬೇಕು ಅಂತ ಒಂದು ಆದೇಶ ಇತ್ತು ತಮ್ಮ ಧರ್ಮಪತ್ನಿಯವರ ಅವಧಿಯಲ್ಲಿ ಎಷ್ಟು ಮನೆಗಳನ್ನು ಕಟ್ಟಿಸ್ಕೊಟ್ಟಿದ್ದೀರಾ ಸರ್ ಸುಮಾರು 2018 ಸರ್ ಸುಮಾರು ಒಂದು 100 ಮನೆ ಆಗಿದೆ ಸರ್ 200 ಮನೆ ಆಗಿದೆ ಸರ್ 100 ಮನೆಯಲ್ಲಿ ಒಂದು 20 ಮನೆ ಪೆಂಡಿಂಗ್ ಇದೆ ಸರ್ ಅದು ಅವ್ರದ್ದು ಕಟ್ಟಕ್ಕಾಗ್ದ ಅವ್ರ ಜಾಗಗಳಿಂದ ಒಂದು 20 ಮನೆ
ಬ್ಲಾಕ್ ಆಗಿದೆ ಸರ್. ಸರಿ, ಅಂಗನವಾಡಿ ವಿಚಾರ ಬಂತು ಅಂದ್ರೆ ಗರ್ಭಿಣಿ ಮತ್ತು ಬಾಣಂತಿ ಮಹಿಳೆಯವರಿಗೆ ಅನುಕೂಲಕ್ಕೋಸ್ಕರ ಅಂತ ಸಣ್ಣ ಸಣ್ಣ ಶಿಶುಗಳಿಗೆ ಮಕ್ಕಳುಗಳಿಗೆ ಅಲ್ಲಿ ಪೌಷ್ಟಿಕ ಆಹಾರಗಳು ಎಲ್ಲ ವಿತರಣೆ ಆಗ್ತವೆ. ಅಲ್ಲಿಗೆ ಔಷಧಿಗಳನ್ನು ಏನೇ ಅವಶ್ಯಕತೆ ಇದ್ರೂ ಕೂಡ ಮಕ್ಕಳಿಗೆ ಮತ್ತು ಗರ್ಭಿಣಿ ಮಹಿಳೆಯವರಿಗೆ ಬಾಣಂತಿ ಮಹಿಳೆಯವರಿಗೆ ಸಿಗುತ್ತೆ. ಮುಂಚೆ ಊರಲ್ಲಿ ಅಂಗನವಾಡಿ ಇರಲಿಲ್ಲ, ನೀವೇ ಹೇಳಿದ್ರಿ ನನ್ನ ಓನ್ ಜಾಗವನ್ನು ಕೊಟ್ಟು ನಾವು ಮಾಡಿದ್ದೀರಿ ಅಂತ. ಯಾವ ಜಾಗದಲ್ಲಿ ಮಾಡಿದ್ದೀರಾ ಮತ್ತೆ ಅಲ್ಲಿ ಸ್ವಚ್ಛತೆ ಯಾವ ರೀತಿಯಿಂದ ಕಾಪಾಡಿಸ್ತಾ ಇದ್ದೀರಾ, ನಾವು ಅವಾಗವಾಗ ಗಮನಿಸ್ತಾ ಇದ್ದೀರಾ ಆ ಕಡೆ? ಹೌದು ಸರ್, ಅವಾಗ ತಿಂಗಳಿಗೊಂದು ಸಲ ಇವು ಕೊಡ್ತಾ ಇದ್ದಾರೆ ಸರ್ ಮಾತ್ರೆಗಳು. ಹೌದು, ತಿಂಗಳಿಗೊಂದು ಸಲ ಬಾಣಿ ತರು ಫುಡ್ ಕೊಡ್ತಾ ಇದ್ದಾರೆ. ಮತ್ತೆ ಇದು ಬಿಸಿ ಊಟದ ವ್ಯವಸ್ಥೆ, ಬಿಸಿ ಊಟದ ವ್ಯವಸ್ಥೆ ಇದೆ ಸರ್. ಮೊಟ್ಟೆ ಕೊಡ್ತಾ ಇದ್ದಾರೆ, ಎಲ್ಲ ವ್ಯವಸ್ಥೆ ಏನು ಸೌಲಭ್ಯ ಬರ್ತಾ ಇದೆಯೋ ಆ ಸೌಲಭ್ಯ ಎಲ್ಲ ಜನಗಳಿಗೆ ತಲುಪಿಸ್ತಾ ಇದ್ದಾರೆ. ಅಂದ್ರೆ ನೀವು ಹೋಗಿ ಯಾವಾಗ ಚೆಕ್ ಮಾಡ್ತೀರಾ, ನೀವಾಗಿರ್ಲಿ ನಿಮ್ಮ ಧರ್ಮ ಪತ್ನಿಯವರಾಗಿರ್ಲಿ? ಹೌದು ಸರ್. ಅಲ್ಲಿ ಕರೆಕ್ಟ್ ಆಗಿ ತಲುಪ್ತಾ ಇದೆಯಾ ಇಲ್ಲ, ಸ್ವಚ್ಛತೆ ಇದೆಯಾ ಇಲ್ಲ ಅಂತ ನೋಡ್ತಾ ಇದ್ದೀರಾ? ತಲುಪ್ತಾ ಇದೆ ಸರ್, ಎಲ್ಲರಿಗೂ ತಲುಪ್ತಾ ಇದೆ. ತಲುಪ್ತಾ ಇದೆ. ಹೌದು. ಮುಖ್ಯವಾಗಿ ನಾನು ಒಂದು ವಿಚಾರ ಕೇಳೋದಾದ್ರೆ, ಊರಿನ ಉನ್ನತ ಒಂದು ಅಭಿವೃದ್ಧಿಗಾಗಿ ಒಂದು ಡೆವಲಪ್ಮೆಂಟ್ ವಿಚಾರ ಬಂದ್ರೆ ರಸ್ತೆಗಳ ಸ್ವಚ್ಛತೆ ಅಂದ್ರೆ ಹಳೆ ರಸ್ತೆಗಳನ್ನ ದುರಸ್ತಿ ಆಗಿರ್ಲಿ, ಹೊಸ ರಸ್ತೆ ಕಾಮಗಾರಿಕೆಗಳನ್ನಾಗಿರ್ಲಿ, ಮತ್ತು ಸಾರ್ವಜನಿಕರಿಗೆ ಹಳ್ಳಿ ಕಟ್ಟೆಗಳು ದೇವಸ್ಥಾನಗಳಲ್ಲಿ ಕಾಂಪೌಂಡ್ ವ್ಯವಸ್ಥೆ ಆಗಿರಲಿ, ನೀರಿನ ವ್ಯವಸ್ಥೆಗಳನ್ನಾಗಿರಲಿ, ಮೂಲಭೂತ ಸೌಕರ್ಯಗಳನ್ನೇ ಒದಗಿಸುತ್ತಿದ್ದು. ಇಂತಹ ಕೆಲಸಗಳು ಏನು ಮಾಡಿಲ್ಲ ಸರ್? ಮಾಡಿದ್ದೀವಿ ಸರ್. ಏನೇನು ಮಾಡಿದ್ದೀರ? ಏನೇನು ಮಾಡಿದ್ದು ಅಂದರೆ ಸರ್, ಇದು ನಾವು ಇದು ಕಟ್ಟೆ ಮಾಡಿದ್ವಿ, ಹಳ್ಳಿ ಕಟ್ಟೆ ಸುತ್ತ ಇದು ಮಾಡ್ತಾ ಇದ್ವಿ, ಸಿಮೆಂಟ್ ಅಂತ ಎಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ವಿ ಸರ್. ಸ್ವಚ್ಛತೆಯನ್ನ ಪೈಪ್ ಲೈನ್ ಮಾಡಿಸಿದ್ವಿ, ಬೋರ್ ಹಾಕ್ಸಿದ್ವಿ, ಇದೆಲ್ಲ ಸುಮಾರು ಕೆಲಸ ಅಭಿವೃದ್ಧಿ ಕೆಲಸ ಮಾಡಿದ್ವಿ. ಹೌದು ಸರ್. ಓಕೆ, ತುಂಬಾ ಸಂತೋಷ ಆಯ್ತು. ನೀರಿನ ವ್ಯವಸ್ಥೆಗಳ ವಿಚಾರ ಬಂದ್ರೆ ನಾನು ಹೇಳೋದಾದ್ರೆ ಸಾರ್ವಜನಿಕರಿಗೆ ಎಚ್ ಕೆ ಪಾಟೀಲ್ ಅವರ ನೇತೃತ್ವ ಅಂದರೆ ಅವಾಗ ಅವರು ಮಾಜಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜಿನ ಸಚಿವರಿದ್ದಾಗ ವ್ಯವಸ್ಥೆಗಳನ್ನು ಕುಡಿಯ ಶುದ್ಧ ನೀರಿನ ಜಲ ಶುದ್ಧ ನೀರಿನ ಘಟಕಗಳನ್ನು ಪ್ರತಿಯೊಬ್ಬರು ಹಳ್ಳಿ ಹಳ್ಳಿಯಲ್ಲೂ ಸ್ಥಾಪನೆ ಆಗಬೇಕಂತ ಒಂದು ಕನಸು ನೋಡಿ ಮಾಡಿದರು. ಅದರ ವಿಚಾರತ್ವವಾಗಿ ತಾವು ತಮ್ಮ ಧರ್ಮಪತ್ನಿಯವರು ಮತ್ತು ಇನ್ನೊಬ್ಬರು ಸದಸ್ಯರಾದಂಥ ರಾಜು ಯು ಅಂತ ಹೇಳಿಬಿಟ್ಟು ಅವ್ರ ಕಡೆಯಿಂದ ಅವ್ರ ವತಿಯಿಂದ ತಮ್ಮ ಗ್ರಾಮಸ್ಥರಿಗೆ ಏನಾದರೂ ಕುಡಿಯ ನೀರಿನ ಘಟಕದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ? ಮಾಡಿದ್ವಿ ಸರ್. ಎಲ್ಲಿ ಮಾಡಿದ್ದೀರಾ? ಇಲ್ಲಿ ನಮ್ಮ ಬೋವಿಕಾಲನ್ನ ಮಾಡಿದ್ದೀವಿ ಸರ್. ಎಷ್ಟು ರೂಪಾಯಿ ನೀರು ಸಿಗ್ತಾ ಇದೆ ಸರ್? 2 ರೂಪಾಯಿಗೆ ಒಂದು ಬಿಂದಿಗೆ ಸರ್. ಒಂದು ಬಿಂದಿಗೆ 2 ರೂಪಾಯಿ? ಹೌದು ಸರ್. ಕಾರ್ಡ್ ಸಿಸ್ಟಮ್ ಮಾಡಿ ಈಶಾ ವರ್ಷ ಕಂಪ್ನಿಯಿಂದ ನಾವು ಮಾಡಿಸಿದ್ವಿ ಸರ್. ಕಾರ್ಡ್ ಸಿಸ್ಟಮ್ ಮಾಡಿ ತಗೊಳ್ಬೇಕು ಸರ್. ಮೊಬೈಲ್ ಕರೆನ್ಸಿ ಹಾಕ್ದಂಗೆ ಹಾಕಿ ಕಾರ್ಡ್ ಸಿಸ್ಟಮ್ ಅಲ್ಲಿ ನಾವು ಮಾಡಿಸಿದ್ವಿ ಸರ್. ಅಂದ್ರೆ ಶುದ್ಧ ನೀರು ಸಿಗ್ತಾ ಇದೆ ಜನರಿಗೆ? ಶುದ್ಧ ನೀರು ಸಿಗ್ತಾ ಇದೆ ಸರ್. ಸಾಕ ಒಂದು ಘಟಕ ಅಥವಾ ಇನ್ನು ನಿಮಗೆ ಅವಶ್ಯಕತೆ ಇದೆಯಾ ತಮ್ಮ ಊರಿಗೆ? ಸರ್, ನಮ್ಮ ಗ್ರಾಮದ ನಮ್ಮ ಕ್ಯಾತನಹಳ್ಳಿ ಗ್ರಾಮದಲ್ಲಿ ಮೂರು ಇದೆ ಸರ್. ಎಲ್ಲೆಲ್ಲಿ ಸರ್? ಊರಲ್ಲಿ ಒಂದು, ನಮ್ಮ ಬೋವಿಕಲ್ನಲ್ಲಿ ಆ ಕಡೆ ಒಂದು, ಬೋವಿಕಲ್ನಲ್ಲಿ ಬಸ್ ಸ್ಟಾಪ್ ಅಲ್ಲಿ ಒಂದು. ಎಷ್ಟಾದಷ್ಟು ಆಗ್ಬಿಡುತ್ತಲ್ಲ, ಈಗ ಮೂರು ಘಟಕ ಅಂದ್ರೆ ಎಲ್ಲ ಗ್ರಾಮದವರಿಗೂ ಇಲ್ಲಿ ನೀರಿನ ವ್ಯವಸ್ಥೆ ಆಯ್ತು. ಸರಿ, ತುಂಬಾ ಸಂತೋಷ. ಕೊನೆಯಾಗಿ, ಸಮಯ ಬಹಳ ಕಡಿಮೆ ಇದೆ, ಕೊನೆಯಾಗಿ ನಾನು ಕೇಳೋದಾದ್ರೆ, ಗ್ರಾಮಸ್ಥರು ಬೆಳಗಿನ ನಾವು ಸುತ್ತಾಡಿ ಸರ್ವೆ ಮಾಡ್ಕೊಂಡು ಬರ್ತಾ ಇರೋದಂತ ಪ್ರಕಾರ ಈ ಬಾರಿ ಮತ್ತೊಮ್ಮೆ ತಮ್ಮ ಧರ್ಮಪತ್ನಿಯವರೇ ಸದಸ್ಯರು ಆಗುವ ಸಾಧ್ಯತೆ ಇದೆ ಅಂತ ಜನ ಹೇಳ್ತಾ ಇದ್ದಾರೆ, ಅಪೇಕ್ಷೆ ನೀಡಿದ್ದಾರೆ. ಜನ ಅಪೇಕ್ಷೆ ಪ್ರಕಾರ ಮತ್ತೊಮ್ಮೆ ತಮ್ಮ ಧರ್ಮಪತ್ನಿಯವರಿಗೆ ಏನಾದರೂ ನಿಲ್ಲಿಸಿ ಒಳ್ಳೆ ಬಹುಮತದಿಂದ ಗೆಲ್ಲಿಸಿ ಮುಂದೆ ಜನ ತಂದ್ರೆ ಎಸ್ ಸಿ ಕ್ಯಾಟಗರಿಯಲ್ಲಿ ತಮ್ಮದೇ ಒಂದು ಅಧ್ಯಕ್ಷತೆ ಸ್ಥಾನ ಏನಾದರೂ ತಮ್ಮ ಧರ್ಮಪತ್ನಿಯವರಿಗೆ ಸಿಗ್ಬಿಟ್ರೆ ತಮ್ಮ ವತಿಯಿಂದ ಸಾರ್ವಜನಿಕರಿಗೆ, ತಮ್ಮ ಊರಿನ ಜನರಿಗೂ ಮತ್ತು ಇಡೀ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಗ್ರಾಮಗಳಿಗೂ ತಾವು ಏನು ತಮ್ಮ ಕಡೆಯಿಂದ ಏನು ಕೊಡುಗೆ ಕೊಡಬೇಕಂತ ಇದ್ದೀರಾ? ಸರ್, ಇದು ಒಳ್ಳೆಯ ಪ್ರಶ್ನೆ. ಮುಖ್ಯವಾಗಿ ಹೇಳೋದಾದರೆ ನಮ್ಮ ಗ್ರಾಮಸ್ಥರು ಅಪೇಕ್ಷೆ ಪಟ್ಟರೆ ನಾವು ಮತ್ತೊಮ್ಮೆ ಆಯ್ಕೆ ಆದರೆ ಒಳ್ಳೊಳ್ಳೆ ಅಭಿವೃದ್ಧಿ ಮಾಡಬೇಕಂತ ಇದ್ದೀವಿ ಸರ್. ಸ್ಕೂಲ್ ಅಭಿವೃದ್ಧಿ, ಆಸ್ಪತ್ರೆ ಅಭಿವೃದ್ಧಿ, ಒಳ್ಳೆಯ ಶುದ್ಧ ಕುಡಿಯ ನೀರು ಘಟಕ, ಲೈಟು ಅನ್ನೋದು, ಕೊಳ ಚರಂಡಿ ವ್ಯವಸ್ಥೆ ಎಲ್ಲ ಅಭಿವೃದ್ಧಿ ಕೆಲಸ ಮಾಡಬೇಕಂತಂದು
ಅಧ್ಯಕ್ಷರ ಸ್ಥಾನ ಏನಾದರೂ ಸಿಕ್ಕಿಬಿಟ್ರೆ ಎಷ್ಟು ಹಳ್ಳಿಗಳನ್ನು ಬರುತ್ತೆ ನಿಮ್ಮ ವ್ಯಾಪ್ತಿಗೆ ಆಗಡೆಲ್ಲ ಯಾತರ ನಿಗಾ ನೀಡಿದಿರಾ ಸರ್ ನಾಲ್ಕು ಹಳ್ಳಿ ಬರ್ತಾ ಇದೆ ಸರ್ ನಮ್ಮ ಗ್ರಾಮ ಪಂಚಾಯತಿಗೆ ನಾಲ್ಕು ಹಳ್ಳಿಯಲ್ಲಿ ಸರ್ ಎಲ್ಲ ಆಸ್ಪತ್ರೆ ವ್ಯವಸ್ಥೆ ಅಂತ ವ್ಯವಸ್ಥೆ ಆಗಿ ನಾವು ನಮಗೆ ಇದು ಸಿಕ್ಕಿಬಿಟ್ರೆ ಅಧ್ಯಕ್ಷರ ಸ್ಥಾನ ಒಳ್ಳೆ ವ್ಯವಸ್ಥೆ ಮಾಡಬೇಕು ಅಂತ ಇದ್ದೀವಿ राजकीय जीवन प्रति हम गुरु तम राजकीय जीवन तम धर्मपत्नी तवे गुर तमे गुर यारी बयसर गुरु नम गुरु तिम्मरेड्डी सर तिम्मरेड्डी आ कड़े नर्स रेड्डी सण्ण रेड्डी इवर सर नम गुरु ग्राम पंचायती ग्रामस्थरिगु ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೀರಾ ತುಂಬಾ ಸಂತೋಷ ಆಯಿತು ಸುಮಾರು ವಿವರಗಳನ್ನು ನಾವು ಕೇಳಣ ಆದ್ರೆ ಸಮಯ ಬಹಳ ಕಡಿಮೆ ಇತ್ತು ಹಾಗಾಗಿ ನಮ್ಮ ನಿಮ್ಮ ಮಾತುಗಳು ನೋಡ್ತಾ ಇರುವ ಕೇಳ್ತಾ ಇರುವ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ india.com @ ಸೋಶಿಯಲ್ ಮೀಡಿಯಾ ಪರವಾಗಿ ತಮ್ಮ ಇಬ್ಬರು ದಂಪತಿಗಳಿಗೂ ಧನ್ಯವಾದಗಳು ವೀಕ್ಷಕರೇ ತಾವು ವೀಕ್ಷಿಸಿದ್ರಿ ತುಮಕೂರು ಜಿಲ್ಲೆಯ ಆಗಡ ತಾಲೂಕಿನ ವದನಕಲ್ಲು ಗ್ರಾಮ ಪಂಚಾಯತಿಯ ಯಾತಗನಹಳ್ಳಿ ಗ್ರಾಮ ಪಂಚಾಯತಿ ಕ್ಷೇತ್ರದ 2015 ರಿಂದ 20 ರವರೆಗೂ ಗ್ರಾಮ ಪಂಚಾಯತಿ ಸದಸ್ಯರಾಗಿರತಕ್ಕಂತ ಶ್ರೀಮತಿ ನಾಗಮ್ಮ ಮತ್ತು ಅವರ ಯಜಮಾನರಾದ ಸುಮಾರು 1997 ರಿಂದ ಸತತವಾಗಿ ಹಲವಾರು ಹುದ್ದೆಗಳಿಂದ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಕೊಂಡಿರತಕ್ಕಂತ ಸನ್ಮಾನ್ಯ ಶ್ರೀ ನಾಗರಾಜ್ ಎಚ್ ನವರ ಮಾತುಗಳನ್ನು ತಾವು ಕೇಳಿದಿರಿ ಈ ದಂಪತಿಗಳ ಬಗ್ಗೆ ಇನ್ನಷ್ಟು ವಿವರಗಳು ಇನ್ನಷ್ಟು ಸುದ್ದಿಗಳನ್ನು ತಿಳಿಯಲು ಇಂದೇ ಲಾಗ್ ಆನ್ ಮಾಡಿ www.politiciansinindia.com जय हिंद जय कर्नाटक।